नमस्कार गेळेयरे, वेलकम टू माय न्यू यूट्यूब चैनल दट इस अजित कुमार पी एम यूपीएससी इवत्तिन ई ओंदु वीडियो ओळगडे नावु इंडियन एकनमी बै श्रीराम श्रीरंगम ई ओंदु बुक एनिदे पियर्सन पब्लिकेशन इंद बंदिरुवंतद्दु सो इदर कुरितागि ओंदु स्थूलवादंत माहितियन्न पडेकोळ्ळोण ಮೊದಲನೇದಾಗಿ ಸೊ ಈ ಒಂದು ಸೀರೀಸ್ನ ವಿಡಿಯೋಗಳ ಒಳಗಡೆ ಮೊದಲು ನಾವು ಪುಸ್ತಕವನ್ನು ಪರಿಚಯ ಮಾಡ್ಕೋತಿದ್ವಿ. ನಂತರದಲ್ಲಿ ನಿಧಾನವಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಚಾಪ್ಟರ್ ಬೈ ಚಾಪ್ಟರ್ ನಾವು ಡಿಸ್ಕಷನ್ ಕೂಡ ಮಾಡ್ತಾ ಹೋಗ್ತೀವಿ. ಆದರೆ ನನ್ನ ಒಂದೇ ಒಂದು ಕೋರಿಕೆ ಏನಪ್ಪ, ಇದರ ಬಗ್ಗೆ ಎಚ್ಚರಿಕೆ ಏನಪ್ಪ ಅಂತ ಕೇಳಿದಾಗ, ನಾನು ಈ ಒಂದು ವಿಡಿಯೋದ ಒಳಗಡೆ ಯಾವುದೇ ಕಾರಣಕ್ಕೂ ನೀವು ಪುಸ್ತಕವನ್ನು ಓದೋದು ಬೇಡ ಅಂತ ಹೇಳ್ತಾ ಇಲ್ಲ. ನೀವು ಪುಸ್ತಕ ಓದಿ ಪುಸ್ತಕವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ನಿಮ್ಮನ್ನು ಎಂಪವರ್ ಮಾಡ್ತಾ ಇದ್ದೀನಿ ಹೊರತು, ನಾನು ಈ ವಿಡಿಯೋಗಳ ಒಳಗಡೆ ಪೂರ್ತಿಯಾಗಿ ಪುಸ್ತಕವನ್ನೇ ನೀವು ಓದಬೇಡಿ, ಡೈರೆಕ್ಟಾಗಿ ನನ್ನ ವಿಡಿಯೋ ನೋಡಿದ್ರೆ ಸಾಕು ಅಂತ ಹೇಳಲ್ಲ. ಸೊ ಆ ಕಾರಣಕ್ಕಾಗಿ ನೀವು ರೆಫರೆನ್ಸ್ ಬುಕ್ಕನ್ನು ಓದೋದಕ್ಕೆ ನನ್ನಿಂದ ಇದೊಂದು ಸ್ವಲ್ಪ ನನಗೆ ಒಂದು ಚಿಕ್ಕ ಕಾರಣಕ್ಕೆ ಆಗಿತ್ತು. ಅದರ ಜೊತೆಯಲ್ಲಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೀವೇನಾದರೂ ಪ್ರಿಪರೇಷನ್ ಆಗ್ತಾ ಇದ್ರೂ ಕೂಡ ನೀವೇನಾದರೂ ಕ್ಲಿಯರ್ ಮಾಡಬೇಕು ಆ ಎಕ್ಸಾಮನ್ನು ಅಂತಂದರೆ, ಸೊ ನೀವು ಪರ್ಸಿಸ್ಟೆಂಟಾಗಿ ರಿವಿಸನ್ ಮಾಡಲೇಬೇಕು. ಯಾವ ಪುಸ್ತಕವನ್ನು ಓದಿಬೇಕಾದ್ರೆ ನೀವು ಯಾರ ವಿಡಿಯೋಗಳನ್ನು ಕೇಳಿ ಅಥವಾ ಯಾವುದೇ ಸೊ ಭಾಳ ಚೆನ್ನಾಗಿರುವಂಥ ವ್ಯಕ್ತಿಯ ಲೆಕ್ಚರನ್ನ ಕೇಳಿ, ಆದ್ರೂ ಕೂಡ ನೀವೇನು ಮಾಡಬೇಕು, ಪರ್ಸಿಸ್ಟೆಂಟಾಗಿ ರಿವೈಸ್ ಮಾಡಬೇಕು. ರಿವಿಷನ್ ಮಾಡಿಲ್ಲ ಅಂತಂದರೆ ಈ ಕಾನ್ಸೆಪ್ಟ್ ಏನಾಗ್ಬಿಡುತ್ತೆ, ಇದು ತಲೆಯಿಂದ ಹೊರಗಡೆ ಹೋಗ್ಬಿಡುತ್ತೆ. ಸೊ ಎಷ್ಟೇ ಚೆನ್ನಾಗಿ ಹೇಳಿದ್ರು ಕೂಡ ಅದು ತಲೆಯಲ್ಲಿರಲ್ಲ, ಆ ಕಾರಣಕ್ಕಾಗಿ ರಿವಿಷನ್ ಮಾಡ್ತಾ ಇರಬೇಕು. ಸೊ ಅದರ ಜೊತೆಯಲ್ಲಿ ಸೊ ಬಿಂಜ್ ವಾಚ್ ಬೇಡ. ಸೊ ಬಿಂಜ್ ವಾಚ್ ಬೇಡ ಅಂತಂದಾಗ ಇನ್ ದ ಸೆನ್ಸ್ ಏನು, ಸೊ ನೀವು ಸೊ ಆದಷ್ಟು ಕಡಿಮೆ ವಾಚ್ ಟೈಮನ್ನು, ಡಿಜಿಟಲ್ ಸ್ಕ್ರೀನ್ ಏನಿಲ್ಲ ಅದರ ವಾಚ್ ಟೈಮನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ, ಅಥವಾ ರೆಗ್ಯುಲರ್ ಟೈಮ್ ಪೀರಿಯಡಲ್ಲಿ ಡಿಜಿಟಲ್ ಡಿಟಾಕ್ಸ್ಗೆ ಹೋಗಿ. ಸೊ ಇಲ್ಲಾಂತಂದರೆ ಎಲ್ಲೊಂದು ಕಡೆ ಏನಾಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ನೀವು ಓದಿರ್ತೀರೋ ಅದರ ಕನ್ಫ್ಯೂಷನ್ ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ಮಾಕ್ ಟೆಸ್ಟ್ಗಳನ್ನ ಜಾಸ್ತಿ ತಗೊಂಡೇ ಇದ್ರೆ ಅಥವಾ ಸೊ ಹಾರ್ಡ್ ಕಾಪೀಸ್ ಅವುಗಳನ್ನು ನೀವು ಜಾಸ್ತಿಯಾಗಿ ಓದದೇ ಇದ್ರೆ, ಸೊ ಆವಾಗ ಈ ಥರದ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ರೆಗ್ಯುಲರ್ ಟೈಮ್ ಪೀರಿಯಡಲ್ಲಿ ಡಿಜಿಟಲ್ ಡಿಟಾಕ್ಸನ್ನು ಮಾಡ್ಕೊಳ್ಳಿ. ಅದರ ಜೊತೆಯಲ್ಲಿ ಯಾವ್ಯಾವ ಕಾನ್ಸೆಪ್ಟ್ಗಳು, ಯಾವ್ಯಾವ ಒಂದು ಚಾಪ್ಟರ್ಗಳು ಮುಗಿತಾ ಇದೆ ಅದರ ಜೊತೆಯಲ್ಲಿ ನೀವೇನು ಮಾಡಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ನೋಡ್ತಾ ಹೋಗಬೇಕು. ಮತ್ತು ಸಿಲೆಬಸನ್ನು ಕೂಡ ಜೊತೆಯಲ್ಲಿ ಇಟ್ಕೊಂಡೆ ಸೊ ಈ ಎಲ್ಲ ರೆಫರೆನ್ಸ್ ಬುಕ್ಗಳನ್ನು ಓದುವಂಥ ಪ್ರಯತ್ನ ಮಾಡಬೇಕು. ಸೊ ವಿತ್ ದ್ಯಾಟ್ ಸೊ ವಿ ವಿಲ್ ಸ್ಟಾರ್ಟ್ ಅವರ್ ಡಿಸ್ಕಷನ್ ಅಬೌಟ್ ಇಂಟ್ರೊಡ್ಯೂಸಿಂಗ್ ದಿಸ್ ಪರ್ಟಿಕ್ಯುಲರ್ ಬುಕ್, ದ್ಯಾಟ್ ಈಸ್ ಶ್ರೀರಾಮ್ ಶ್ರೀರಂಗಂ ಇಂಡಿಯನ್ ಎಕಾನಮಿ ಬುಕ್ಕನ್ನು ನಿಮಗೆ ಪರಿಚಯ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಸೊ ಅಗೇನ್ ಇಲ್ಲಿ ಆಥರ್ಸ್ನ ನೋಡೋದಕ್ಕೆ ಲೇಖಕರು ಯಾರು ಅಂತ ಅವರ ಪರಿಚಯ ಬೇಕು ಅಂತಂದಾಗ, ಅಗೇನ್ ಲೇಖಕರ ಹೆಸರು ಬಹಳ ದೊಡ್ಡದು. ನೀವೇನಾದರೂ ಒಂದು ಸೈಡ್ ತಕ್ಕಡಿಯಲ್ಲಿ ಇಟ್ಬಿಡ್ತೀರಾ ಅಂತಂದರೆ ಸೊ ತಕ್ಕಡಿ ಆ ಕಡೆನೇ ವಾಲ್ಬಿಡುತ್ತೆ. ಸೊ ಅಷ್ಟು ದೊಡ್ಡ ಹೆಸರು ಏನಪ್ಪ ಅಂತ ಕೇಳಿದ್ರೆ ಶ್ರೀರಾಮ್ ಶ್ರೀರಂಗಂ ಅವರು. ಸೊ ಇವರು ದೆಹಲಿಯಲ್ಲಿ ಬಹಳ ಫೇಮಸ್ ಆದಂಥ ಒಂದು IAS ಅಥವಾ UPSC ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ನ ಸೊ ಒಂದು ಕೋಚಿಂಗ್ ಸೆಂಟರ್ ಶ್ರೀರಾಮ್ಸ್ IAS ಏನಿದೆ ಅದರ ಫೌಂಡರ್ ಕೂಡ ಹೌದು, ಅದೇ ರೀತಿಯಲ್ಲಿ ಪ್ರೊಪ್ರಿಯೇಟರ್ ಕೂಡ ಹೌದು. ಓಕೆ, ಸೊ ಅದನ್ನು ಮೊಟ್ಟ ಮೊದಲ ಬಾರಿಗೆ ಈ ಥರ ಸ್ಟಾರ್ಟ್ ಮಾಡಿದವರು, ಇನ್ನು ತನಕ ನಡೆಸ್ಕೋತಾ ಹೋಗ್ತಿರೋರು, ಅದರ ಒಂದು ಕ್ವಾಲಿಟಿ ಏನಿದೆ ಸೊ ಅದನ್ನು ನೀವು ಭಾಳಷ್ಟು ಜನ ಈ ಥರ ದೆಹಲಿಯಲ್ಲಿ ಕೋಚಿಂಗ್ ಪಡೆದವರನ್ನು ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದರ ಕ್ವಾಲಿಟಿ ಏನು ಅನ್ನೋದು, ಸೊ ಆ ಥರ ಕ್ವಾಲಿಟಿ ಅದನ್ನು ಇಲ್ಲಿಯ ತನಕನು ಮೇಂಟೈನ್ ಮಾಡಿರೋದಂಗಿಲ್ಲ. ಅದರಲ್ಲಿ ಇವರು ಶ್ರೀರಾಮ್ ಶ್ರೀರಂಗಂ ಅವರ ಸೊ ಒಂದು ಪಾತ್ರ ಬಹಳ ದೊಡ್ಡದು, ಆ ಕಾರಣಕ್ಕಾಗಿ ಬಹಳ ದೊಡ್ಡ ಸೊ ವ್ಯಕ್ತಿ ಅಂತ ಕೂಡ ಹೇಳಿದ. ಅದರ ಅವರ ಜೊತೆಯಲ್ಲಿ ಅವರ ಸ್ಟೂಡೆಂಟ್ಸ್ ಆಗಿರುವಂತಹ ಸೊ ಮನೀಶ್ ಕುಮಾರ್ ಆಗಿರ್ಬೋದು, ನಂತರದಲ್ಲಿ IAS ಆಲ್ ಇಂಡಿಯಾ ರ್ಯಾಂಕಿಂಗ್ ಫೈವ್ ರ್ಯಾಂಕನ್ನು ಸೊ ಫಿಫ್ತ್ ರ್ಯಾಂಕನ್ನು ಪಡೆದಂಥವ್ರು. ಅದರ ಜೊತೆಯಲ್ಲಿ ರೋಹಿತ್ ದಿಯೋಜಾ ಅವರು, ಇವರು IRS ಆಗಿ ಕೆಲಸ ಮಾಡ್ತಿರೋರು. ಸೊ ಇವರು ಕೂಡ ಈ ಒಂದು ಪರ್ಟಿಕ್ಯುಲರ್ ಆದಂಥ ಪುಸ್ತಕದ ಒಳಗಡೆ ಕೋ ಆಥರ್ ಆಗಿ ಕೆಲಸ ಮಾಡಿದ್ರು. ಅಗೇನ್ ಕೋ ಆಥರ್ ಆಗಿ ಕೆಲಸ ಮಾಡಿದ್ರು ಅಂದ್ರೂ ಕೂಡ ಇಲ್ಲಿ ಶ್ರೀರಾಮ್ ಶ್ರೀರಂಗಂ ಅವ್ರದ್ದು ಏನಿಲ್ಲ, ಅವರ ಟೀಚಿಂಗ್ ಎಕ್ಸ್ಪೀರಿಯನ್ಸ್, ಅವರು ಹೇಗೆ ಮಕ್ಕಳಿಗೆ ಇದನ್ನು ಸಿಂಪಲ್ ಆಗಿ ಕಲಿಸ್ತಾ ಇದ್ರು ಮಕ್ಕಳಿಗೆ, ಇನ್ ದ ಸೆನ್ಸ್ ಸೊ ಉದ್ಯೋಗ ಆಕಾಂಕ್ಷಿಗಳಿಗೆ. ಸೊ ಇವರು ಹೇಗೆ ಸಿಂಪಲ್ ಆಗಿ ಎಕಾನಮಿಯನ್ನು ಹೇಳುವಂಥ ಪ್ರಯತ್ನ ಮಾಡ್ತಿದ್ರು. ಸೊ ಅದರ ಜೊತೆಯಲ್ಲಿ ಮನೀಶ್ ಕುಮಾರ್ ಮತ್ತು ರೋಹಿತ್ ದಿಯೋಜಾ ಅವರ ಸೊ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅವರ ಅಟೆಂಪ್ಟ್ಸ್ ಆಗಿರ್ಬೋದು, ಇವುಗಳು ಕೂಡ ಸೇರಿಕೊಂಡು ಈ ಒಂದು ಪುಸ್ತಕವನ್ನು ಬಹಳ ಸೊ ಚೆನ್ನಾಗಿ ಅಥವಾ ಸೂಪರ್ಬ್ ಆಗಿ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು. ಸೊ ಹಾಗಾದರೆ ಈ ಪುಸ್ತಕದ ಪ್ರೋಸ್ ಏನೇನು, ಬಹಳ ಸರಳವಾದಂಥ ಭಾಷೆಯನ್ನು ಯೂಸ್ ಮಾಡ್ತಾರೆ, ಸಿಂಪಲ್ ಲ್ಯಾಂಗ್ವೇಜ್, ಸಿಂಪಲ್ ಆಗಿ ಇಂಗ್ಲೀಷ್ ಇದೆ. ಓಕೆ, ಅದರ ಜೊತೆಯಲ್ಲಿ ಕಂಟೆಂಟ್ ಕವರೇಜನ್ನು ನೋಡಿ ನೋಡೋದಕ್ಕೋದ್ರೆ ಏನೇನು ಬೇಕು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಎಲ್ಲವನ್ನ ಕವರ್ ಮಾಡುತ್ತೆ. ಬಹಳ ಸರಳವಾಗಿ ಇದನ್ನು ನೀವು ಅರ್ಥ ಮಾಡ್ಕೊಳ್ಬೋದು, ಈಸಿ ಟು ಅಂಡರ್ಸ್ಟ್ಯಾಂಡ್. ಸೊ ಅದರ ಜೊತೆಯಲ್ಲಿ ಪ್ರಿಲಿಮ್ಸ್ಗೆ ಸಂಬಂಧಪಟ್ಟ ಹಾಗೆ ಮತ್ತು ಮೇನ್ಸ್ಗೆ ಸಂಬಂಧಪಟ್ಟ ಹಾಗೆ ಎರಡೂ ರೀತಿಯ ದೃಷ್ಟಿಕೋನಗಳನ್ನು, ಎರಡೂ ರೀತಿಯ ದೃಷ್ಟಿಕೋನಗಳಿಂದ ಇದು ಸ್ಯಾಟಿಸ್ಫ್ಯಾಕ್ಷನನ್ನು ಕೊಡುತ್ತೆ, ತೃಪ್ತಿಯನ್ನು ಕೊಡುತ್ತೆ. ಅಷ್ಟು ಚೆನ್ನಾಗಿ ಇದನ್ನ ಕವರ್ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಸೊ ಇದರ ಜೊತೆಯಲ್ಲಿ ಆ್ಯಡ್ ಆನ್ ಅಂದರೆ ಏನು, ಗ್ರೇಟ್ ಪ್ರಿಂಟ್ ಕ್ವಾಲಿಟಿ.
ಸೊ ಭಾಳ ಚೆನ್ನಾಗಿರುವಂಥ ಪ್ರಿಂಟ್ ಕ್ವಾಲಿಟಿಯನ್ನು ಹೊಂದಿದೆ ಆ ಕಾರಣಕ್ಕಾಗಿ. ಸೊ ಈ ಪುಸ್ತಕ ನೀವು ನೋಡ್ತಾ ಇದ್ದೀರಾ ಅಂತಂದರೆ ಅಥವಾ ಪುಸ್ತಕವನ್ನು ಓದ್ತಾ ಇದ್ದೀರಾ ಅಂತಂದರೆ ಬಹಳ ಚೆನ್ನಾಗಿ ಅನಿಸುತ್ತೆ ನಿಮಗೆ. ಸೊ ಆ ಫೀಲಿಂಗ್ ಬೇರೆ ಇರುತ್ತೆ. ಹಾಗಾದರೆ ಕಾನ್ಸ್ ಏನು ಇದರಲ್ಲಿ? ಏನಾದರೂ ಸ್ವಲ್ಪ ನೆಗೆಟಿವ್ ಪಾಯಿಂಟ್ಸ್, ಅಗೇನ್ ಪೂರ್ತಿಯಾಗಿ ನಾನು ನೆಗೆಟಿವ್ ಅಂತಲೇ ಹೇಳೋದಕ್ಕೆ ಕೂಡ ಆಗಲ್ಲ, ಯಾಕಂದರೆ ಭಾಳಷ್ಟು ಇಂಡಿಯನ್ ಎಕಾನಮಿಗೆ ಸಂಬಂಧಪಟ್ಟಂಥ ಪುಸ್ತಕಗಳೇನಿದೆ ಅದರಲ್ಲೆಲ್ಲದರಲ್ಲಿ ಇದು ಕಾಣುತ್ತೆ. ಅದು ಯಾವುದು ಅಂತ ಕೇಳಿದಾಗ ಆರ್ಗನೈಸೇಷನ್ ಆಫ್ ದಿ ಟಾಪಿಕ್ಸ್ನ ಒಳಗಡೆ ಎಲ್ಲೋ ಒಂದು ಕಡೆ ಕೆಲವೊಂದು ಸಂದರ್ಭದಲ್ಲಿ ನಿಮ್ಗೆ ಏನಾಗುತ್ತೆ, ಜಿಗ್ಜ್ಯಾಕ್ ಪಾತ್ ಕಾಣುತ್ತೆ. ಓಕೆ, ಸೊ ಎಲ್ಲೋ ಒಂದು ಕಡೆ ಇದು ಡೈರೆಕ್ಟಾಗಿ ಮತ್ತೊಂದು ಯಾವುದೋ ಒಂದು ಟಾಪಿಕ್ ಸ್ಟಾರ್ಟ್ ಆಗಿಬಿಡ್ತಲ್ಲ ಅಂತೇಳಿರುತ್ತೆ. ಸೊ ಆ ಥರ ಜಿಗ್ಜ್ಯಾಕ್ ಪಾತ್ ಕಾಣುತ್ತೆ. ಅದರ ಜೊತೆಯಲ್ಲಿ ಕೆಲವೊಂದು ಅನ್ನೆಸಸರಿ ಟಾಪಿಕ್ಸ್, ಭಾಳ ಇಂಪಾರ್ಟೆನ್ಸ್ ಇಲ್ಲದೇ ಇರುವಂಥ ಟಾಪಿಕ್ಗಳನ್ನು ಕೂಡ ಹೈಲೈಟ್ ಮಾಡಿದ್ದಾರೆ, ಅದನ್ನು ಅವಾಯ್ಡ್ ಮಾಡ್ಬೋದಿತ್ತು ಆದ್ರೂ ಕೂಡ ಅದನ್ನು ಸೊ ಇಲ್ಲಿ ಸೊ ಹಾಕಿದ್ದಾರೆ. ಅಗೇನ್ ಸೊ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯಾವುದು ಭಾಳ ಇಂಪಾರ್ಟೆಂಟ್, ಯಾವುದು ಭಾಳ ಕಡಿಮೆ ಇಂಪಾರ್ಟೆನ್ಸನ್ನು ಹೊಂದಿರೋದು, ಯಾವುದು ಇಂಪಾರ್ಟೆಂಟ್ ಅಲ್ಲ, ಇದನ್ನು ಕೂಡ ಡಿಸ್ಟಿಂಗ್ವಿಶ್ ಮಾಡೋದು ಕೂಡ ಕಷ್ಟ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಕೂಡ ಇವರು ಅದನ್ನು ಸೇರಿಸಿರ್ಬೋದು. ಸೊ ಆದರೆ ಸೊ ಕೆಲವೊಂದು ಅನ್ನೆಸಸರಿ ಟಾಪಿಕ್ಸ್ ಬಂದಾಗೆ ಅನಿಸುತ್ತೆ. ಸೊ ಅದನ್ನು ನಾವಿಲ್ಲಿ ಕಾನ್ಸ್ನ ಒಳಗಡೆ ನೋಡ್ಬೋದು. ಹಾಗಾದರೆ ಈ ಪುಸ್ತಕವನ್ನು ನೀವು ಓದ್ತಾ ಇದ್ದೀರಾ ಅಂತಂದರೆ ಅದರ ಜೊತೆಯಲ್ಲಿ ಇಂಡಿಯನ್ ಎಕಾನಮಿಗೆ ಮತ್ತೆ ಯಾವ್ಯಾವ ಆ್ಯಡ್ ಆನ್ಸ್ಗಳು ಬೇಕಾಗುತ್ತೆ, ಮತ್ತೆ ಎಕ್ಸ್ಟ್ರಾ ಏನನ್ನು ನೀವು ಓದಬೇಕಾಗತ್ತೆ ಇಂಡಿಯನ್ ಎಕಾನಮಿಗೆ ಅಂತಂದಾಗ ಎಕನಾಮಿಕ್ ಸರ್ವೆಯನ್ನು ನೀವು ಓದಬೇಕಾಗತ್ತೆ. ಅಗೇನ್ ನಾರ್ಮಲ್ ಆಗಿ ಇದು ಹೊಸ ವರ್ಷನನ್ನು ನೀವು ತಗೊಂಡ್ರೆ, ಹೊಸ ಎಡಿಷನನ್ನು ತಗೊಂಡ್ರೆ ಅದರೊಳಗಡೆ ಎಕನಾಮಿಕ್ ಸರ್ವೆ ಮತ್ತು ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇದು ಎರಡನ್ನ ಸೇರಿಸಿರ್ತಾರೆ, ಅದರ ಸಮ್ಮರಿ ಇರುತ್ತೆ. ಆದರೆ ನಾನು ರೆಕಮೆಂಡ್ ಮಾಡೋದೇನು, ಸೊ ನೀವು ಎಕನಾಮಿಕ್ ಸರ್ವೆ ಏನಿರುತ್ತಲ್ಲೋ ಅದನ್ನು ಡೈರೆಕ್ಟಾಗಿ ಓದೋದಕ್ಕೆ ಆಗಬೇಕು. ಅದರ ಒಳಗಡೆನೂ ಕೂಡ ನೀವು ಅಟ್ಲೀಸ್ಟ್ ಆ ಇಂಟ್ರೊಡಕ್ಷನ್ ಮತ್ತು ಕನ್ಕ್ಲೂಷನನ್ನು ನೋಡೋದಕ್ಕಾಗಿರ್ಬೇಕು. ಅದು ನಿಮಗೆ ಮೇನ್ಸಲ್ಲಿ ಆನ್ಸರ್ ರೈಟಿಂಗ್ ಹೆಲ್ಪ್ ಮಾಡುತ್ತೆ. ಅದರ ಜೊತೆಯಲ್ಲಿ ಆ ಚಾರ್ಟ್ಗಳನ್ನು ನೋಡುವಂಥ ಹಾಬಿ ಅಥವಾ ಚಾರ್ಟ್ಗಳನ್ನು ನೋಡಿ ಅರ್ಥ ಮಾಡ್ಕೊಳ್ಳೋದಿಂದಿಲ್ಲ, ಸೊ ಅದನ್ನು ನೀವೇನಾದರೂ ಮಾಡಿದ್ರೆ ಅದು ಭಾಳ ಹೆಲ್ಪ್ಫುಲ್ ಆಗುತ್ತೆ. ಅಗೇನ್ ಎಕನಾಮಿಕ್ ಸರ್ವೆ ಅಂತಂದಾಗ ಬರೀ ಇಂಡಿಯನ್ ಎಕಾನಮಿಗೆ ಸಂಬಂಧಪಟ್ಟಾಗೆ ಮಾತ್ರ ನೀವು ಮೇನ್ಸಲ್ಲಿ ಆನ್ಸರ್ ಮಾಡೋದಕ್ಕೆ ಹೆಲ್ಪ್ ಮಾಡಲ್ಲ, ಅದರ ಬದಲಾಗಿ ಬೇರೆ ಸಬ್ಜೆಕ್ಟ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಆ ಕಾರಣಕ್ಕಾಗಿ ಎಕನಾಮಿಕ್ ಸರ್ವೆ ನಾನು ರೆಕಮೆಂಡ್ ಮಾಡೋದೇನು, ಒರಿಜಿನಲನ್ನು ಸ್ವಲ್ಪ ಮಟ್ಟಿಗೆ, ಅಗೇನ್ ಅದರ ಒಳಗಡೆನೂ ಕೂಡ ನೀವು ಹೈಲೈಟ್ಸ್ ಮಾಡಿಕೊಂಡು ಅಂದರೆ ಸ್ವಲ್ಪ ಇಂಪಾರ್ಟೆಂಟ್ ಆಗಿರೋದನ್ನೇ ಜಾಸ್ತಿಯಾಗಿ ಓದುವಂಥ ಪ್ರಯತ್ನ ಮಾಡಬೇಕು. ಅದರ್ವೈಸ್ ಬೇರೆ ಎಕನಾಮಿಕ್ ಸರ್ವೆ ಸಮ್ಮರಿಗಳು ಕೂಡ ಸಿಗುತ್ತೆ, ಅದನ್ನು ಕೂಡ ನೋಡ್ಬೋದು. ಇನ್ನು ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದಾಗ ಬಜೆಟ್, ಅಗೇನ್ PIB ವೆಬ್ಸೈಟಲ್ಲಿ ಸಿಗುತ್ತೆ ನಿಮಗೆ. ಸೊ ಅದನ್ನು ಓದಿದ್ರೆ ಸಾಕಾಗುತ್ತೆ ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಅದರ ಜೊತೆಯಲ್ಲಿ ಕರೆಂಟ್ ಅಫೇರ್ಸ್, ಎಕಾನಮಿ ಒಂದು ಡೈನಮಿಕ್ ಆಗಿರುವಂಥ ಸಬ್ಜೆಕ್ಟ್ ಆಗಿರೋದ್ರಿಂದಾಗಿ ಕರೆಂಟ್ ಅಫೇರ್ಸನ್ನು ನೀವು ಸೈಡ್ ಬೈ ಸೈಡ್ ಏನು ಸ್ಟ್ಯಾಟಿಕ್ ಪೋರ್ಷನ್ನ ಕವರ್ ಮಾಡ್ತಾ ಹೋಗ್ತಿರ್ತಾರೋ ಅದರ ಜೊತೆಯಲ್ಲಿ ಮಾಡ್ತಾ ಹೋಗ್ಬೇಕು. ಬೆಸ್ಟ್ ಆಪ್ಷನ್ ಏನು, ಡೈಲಿ ನ್ಯೂಸ್ ಪೇಪರನ್ನು ಓದೋದು. ಅಗೇನ್ ನ್ಯೂಸ್ ಪೇಪರ್ ಏನಾಗಿರ್ಬೋದು, ದ ಹಿಂದೂ ಆಗಿರ್ಬೋದು, ಇಂಡಿಯನ್ ಎಕ್ಸ್ಪ್ರೆಸ್ ಆಗಿರ್ಬೋದು, ಸೊ ಅಥವಾ ಸೊ ಬೇರೆದನ್ನು ಕೂಡ ನೀವು ಯಾವುದನ್ನಾದರೂ ಫಾಲೋ ಮಾಡ್ಬೋದು. ಆದರೆ ಅದು ಏನಿರಬೇಕು, ಸೊ ಅದು ಯಾವುದೇ ರೀತಿಯ ಬಯಾಸ್ ಆಗಿರಬಾರ್ದು. ಅಂದರೆ ಯಾವುದೋ ಒಂದು ಸೊ ಪರ್ಟಿಕ್ಯುಲರ್ ಆದಂಥ ಪಕ್ಷಕ್ಕೆ ಸಂಬಂಧಪಟ್ಟಾಗಿ ಅವ್ರದ್ದೇ ಒಂದು ಪ್ರಣಾಳಿಕೆಯ ರೀತಿಯಲ್ಲಿ ಅದು ಕೆಲಸ ಮಾಡಬಾರ್ದು. ಓವರ್ಆಲ್ ಆಗಿ ನಿಮಗೆ ನ್ಯೂಟ್ರಲ್ ಆಗಿ ಸ್ವಲ್ಪ ಮಟ್ಟಿಗಾದ್ರೂ ನ್ಯೂಟ್ರಲ್ ಆಗಿ ಸೊ ಅದು ವಿಷಯವನ್ನು ತಿಳಿಸುವಂಥ ಪ್ರಯತ್ನ ಮಾಡಬೇಕು. ಸೊ ಆ ಥರದ್ದಿದ್ರೆ ಅದನ್ನು ಸೊ ಆ ಥರದ ನ್ಯೂಸ್ ಪೇಪರ್ಗಳನ್ನು ನೀವು ಫಾಲೋ ಮಾಡ್ಬೋದು, ಡೈಲಿ ನ್ಯೂಸ್ ಪೇಪರ್ ಸಾಕಾಗುತ್ತೆ. ಅದರ ಜೊತೆಯಲ್ಲಿ ಯಾವುದಾದ್ರೂ ಮಂತ್ಲಿ ಮ್ಯಾಗ್ಝಿನನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಮಂತ್ಲಿ ಮ್ಯಾಗ್ಝಿನ್ಸ್ ಏನು ಮಾಡುತ್ತೆ, ಡೈಲಿ ನ್ಯೂಸ್ ಪೇಪರ್ಗಳಲ್ಲಿ ನೀವು ಏನನ್ನು ಓದಿದಿರೋ ಅದನ್ನು ರಿವಿಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮಂತ್ಲಿ ಮ್ಯಾಗ್ಝಿನ್ ಅದನ್ನು ರಿವಿಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಥರ ನಾವು ಇಂಡಿಯನ್ ಎಕಾನಮಿಯನ್ನು ಓದ್ತಾ ಇದ್ದೀವಿ ಅಂತಂದ್ರೆ ಕೂಡ ಸೊ ಅದರ ಒಳಗಡೆ ನೀವೇನಾದರೂ ಶ್ರೀರಾಮ್ ಶ್ರೀರಂಗಂ ಬುಕ್ಕನ್ನು ಓದ್ತಾ ಇದ್ದೀರಿ ಅಂತಂದರೆ ಅದರ ಜೊತೆಯಲ್ಲಿ ಎಕನಾಮಿಕ್ ಸರ್ವೆ, ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮತ್ತು ಕರೆಂಟ್ ಅಫೇರ್ಸನ್ನು ಮಾಡಲೇಬೇಕಾಗುತ್ತೆ. ಸೊ ಆ ಕಾರಣಕ್ಕಾಗಿ ಇವುಗಳನ್ನು ಆ್ಯಡ್ ಆನ್ಸ್ ಅಂತೇಳಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಅದರ ಜೊತೆಯಲ್ಲಿ ಹಾಗಾದರೆ ಯಾರಿಗೆ ಇದು ಸೂಟೇಬಲ್ ಆಗುತ್ತೆ ಅಂತ ಕೇಳಿದಾಗ UPSC ಆಸ್ಪಿರೆಂಟ್ಸ್, ಎಸ್ ಇದು ಬೆಸ್ಟ್ ಆಗುತ್ತೆ ನಿಮಗೆ. ಸೊ ಅದರ ಜೊತೆಯಲ್ಲಿ ಸ್ಟೇಟ್ PSC ಆಸ್ಪಿರೆಂಟ್ಸ್ ಯಾರಾದರೂ ಸೊ ಇಂಡಿಯನ್ ಎಕಾನಮಿ ಸಿಲೆಬಸ್ ಇದ್ದಿದ್ದು ಇಂಗ್ಲೀಷಲ್ಲಿ ಓದಬೇಕು ಅಂತೇಳಿ ಏನಾದರೂ ನೀವು ಸೊ ಕನ್ಸಿಡರ್ ಮಾಡ್ಕೋತಿದ್ದೀರಾ ಅಂತಂದರೆ ಅಂಥವ್ರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಅದರ ಜೊತೆಯಲ್ಲಿ ಇಂಡಿಯನ್ ಎಕಾನಮಿಯ ಬಗ್ಗೆ ತಿಳ್ಕೊಳ್ಬೇಕು, ಸ್ವಲ್ಪ ಮಟ್ಟಿಗೆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ನಮಗೆ ಹೊಂದಿರಬೇಕು ಅಂತೇಳಿ ಯಾರಾದರೂ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದಾರೆ ಅಂತಂದರೆ ಅಂಥವ್ರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಸೊ ಇದಿಷ್ಟು ಈ ಒಂದು ಪುಸ್ತಕದ ಪರಿಚಯ. ನಾಳೆಯ ಕ್ಲಾಸಿಂದ ನಾವೇನು ಮಾಡೋಣ, ಆ್ಯಕ್ಚುಲ್ ಆಗಿ ಮೊದಲ ಚಾಪ್ಟರ್ನಿಂದ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಒನ್ ಬೈ ಒನ್ ಡೈಲಿ ನಾವೇನು ಮಾಡೋಣ, ಇದ್ರ ಸಂಬಂಧಪಟ್ಟಾಗಿ ಡಿಸ್ಕಷನನ್ನು ಮಾಡ್ತಾ ಹೋಗೋಣ. ಧನ್ಯವಾದಗಳು. ಈ ಒಂದು ಇನಿಷಿಯೇಟಿವ್ ನಿಮಗೇನಾದರೂ ಇಷ್ಟ ಆಗಿದೆ ಅಂತಂದರೆ ದಯವಿಟ್ಟು ಲೈಕ್ ಮಾಡಿ. ಅದೇ ರೀತಿಯಲ್ಲಿ ಸೊ ನಿಮ್ಮದೇನಾದರೂ ಫೀಡ್ಬ್ಯಾಕ್ ಅಥವಾ ಇನ್ಪುಟ್ಗಳಿದ್ದರೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೇ ರೀತಿಯಲ್ಲಿ ಇನ್ನು ಬೇರೆ ಯಾರಿಗಾದರೂ ಹೆಲ್ಪ್ ಆಗುತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂತಂದರೆ ಅವರಿಗೂ ಕೂಡ ಇದನ್ನು ಶೇರ್ ಮಾಡಿ. ಅದರ ಜೊತೆಯಲ್ಲಿ ಮರೀದೇನೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿಯ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್, ಬಾಯ್ ಆ್ಯಂಡ್ ಸಿ ಯು.